ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಥಮ ವರ್ಷದ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ ಕಳೆದ ಒಂದು ಅವಧಿಯಲ್ಲಿ ನಾವು ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಬೇಸಿಕ್ ಪೊಲಿಟಿಕಲ್ ಸೈನ್ಸ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ ಇವುಗಳ ಒಂದು ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ವಿ ಅದರಲ್ಲಿ ಬರ್ತಕ್ಕಂಥ ಒಂದು ಪರಮಾಧಿಕಾರ ಪರಮಾಧಿಕಾರದ ಒಂದು ಅರ್ಥ ಪರಮಾಧಿಕಾರದ ಒಂದು ಸ್ವರೂಪ ಅಂದ್ರೆ ಪರಮಾಧಿಕಾರದ ಒಂದು ವಾಕ್ಯಗಳನ್ನು ನಾವು ಕಳೆದ ಒಂದು ಅವಧಿಯಲ್ಲಿ ನೋಡಿದ್ವಿ ಹಾಗಾದ್ರೆ ಪರಮಾಧಿಕಾರದ ಒಂದು ಲಕ್ಷಣಗಳು ಅಂತ ಬರ್ತೈತಿ ಫ್ಯೂಚರ್ಸ್ ಆಫ್ ಸವರಂಟಿ ಅಂತಂದು ಅದರಲ್ಲಿ ಬರ್ತಕ್ಕಂತಹ ಲಕ್ಷಣಗಳೇನಾದವ ಅಂದ್ರೆ ಅವುಗಳ ಒಂದು ಅರ್ಥವನ್ನು ತಿಳ್ಕೋಬೇಕಂದ್ರೆ ಪರಮಾಧಿಕಾರದ ಬಗ್ಗೆ ಏನಾಗುತ್ತೆ ನಮ್ಗೆ ಸ್ಪಷ್ಟವಾಗಿ ತಿಳಿದೈತೆ ಅಂದರೆ ಅವುಗಳ ಲಕ್ಷಣದ ಮೇಲೆ ಏನಾಗುತ್ತೆ ನಮ್ಗೆ ಪರಮಾಧಿಕಾರದ ಬಗ್ಗೆ ಸ್ಪಷ್ಟವಾಗಿ ಇರತಕ್ಕಂಥ ಪರಿಕಲ್ಪನೆ ತಿಳಿದಾಗುತ್ತಾ ಆದರೆ ಇಲ್ಲಿ ಪರಮಾಧಿಕಾರ ಯಾವ ರೀತಿ ಐತಿ ಅಂದ್ರೆ ರಾಜ್ಯದ ಮೂಲಾಂಶಗಳು ಬರ್ತಾವು ಜನಸಂಖ್ಯೆ ನಿರ್ದಿಷ್ಟ ಭೂಪ್ರದೇಶ ಸರ್ಕಾರ ಪರಮಾಧಿಕಾರ ಅಂತಿವೆ ಈ ನಾಲ್ಕು ಅಂಶಗಳು ಯಾವ ರೀತಿ ಮುಖ್ಯವಾಗಿರ್ತವೆ ನೋಡ್ರಿ ರಾಜ್ಯದ ಒಂದು ಉಗಮಕ್ಕೆ ಅಥವಾ ರಾಜ್ಯದ ಒಂದು ಸ್ಥಾಪನೆಗೆ ಅದೇ ರೀತಿ ಕೂಡ ಪರಮಾಧಿಕಾರ ಏನೈತಿ ರಾಜ್ಯದ ಒಂದು ಅಸ್ತಿತ್ವಕ್ಕೆ ಏನೈತಿ ಮೂಲಾಧಾರವಾಗೈತಿ ರಾಜ್ಯದ ಒಂದು ಅಸ್ತಿತ್ವಕ್ಕೆ ಮೂಲಾಧಾರವಾಗೈತಿ ಅದೇ ರೀತಿ ರಾಜ್ಯ ನಿರ್ಮಾಣಬೇಕಪ್ಪ ಅದರಲ್ಲಿ ಪರಮಾಧಿಕಾರ ಅವಶ್ಯಕವಾಗಿ ಬೇಕಾಗುತ್ತಾ ಅದಕ್ಕಾಗಿ ಪ್ರೊಫೆಸರ್ ವಿಲೋಬಿ ಅವರ ಪ್ರಕಾರ ಇವುಗಳ ಒಂದು ಲಕ್ಷಣವನ್ನ ವಿವರಿಸ್ತಾ ಹೋಗ್ತಾರ ಯಾರು ಪ್ರೊಫೆಸರ್ ವಿಲೋಬಿ ಅವರ ಪ್ರಕಾರ ರಾಜ್ಯದ ಶ್ರೇಷ್ಠ ಇಚ್ಛೆಯೇ ಅಂದ್ರ ರಾಜ್ಯದ ಒಂದು ಶ್ರೇಷ್ಠ ಇಚ್ಛಾಶಕ್ತಿಯೇ ಪರಮಾಧಿಕಾರವಾಗಿದೆ ಮತ್ತು ರಾಜ್ಯದ ಸಂಘಟಿತ ಇಚ್ಛೆಯಾಗಿದೆ ಅಂದ್ರ ರಾಜ್ಯದ ಶ್ರೇಷ್ಠ ಇಚ್ಛಾಶಕ್ತಿಯೇ ಪರಮಾಧಿಕಾರವಾಗಿದೆ ಮತ್ತು ಸಂಘಟಿತ ನಿಶ್ಚಯಿತ ಅಂದ್ರ ರಾಜ್ಯನ ಏನೈತಿ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಪರಮಶ್ರೇಷ್ಠವಾಗಿರ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿದೆ ಅದೇ ಪರಮಾಧಿಕಾರ ಅಂತ ಕರಿತೀವಿ ಆದರೆ ರಾಜ್ಯದಲ್ಲಿ ಏನಿರ್ತೈತಿ ಕಾನೂನುಗಳನ್ನು ನಿಯಮಗಳನ್ನ ಜಾರಿಗೆ ತರಬಹುದು ಜಾರಿಗೆ ತಂದು ಅವುಗಳನ್ನು ರಚನೆ ಮಾಡಿ ಅವುಗಳ ಒಂದು ಪಾಲನೆ ಮಾಡಿ ಅಂದ್ರ ನಿಯಮಗಳನ್ನ ಕರ್ತವ್ಯಗಳನ್ನಾಗಿ ನಿರ್ವಹಿಸಿ ಹಾಗೂ ಅವುಗಳನ್ನು ನಿರ್ವಹಿಸಿದ ಒಂದು ಸಂದರ್ಭದಲ್ಲಿ ಅಥವಾ ಕಾನೂನುಗಳನ್ನು ಉಲ್ಲಂಘಿಸಿದ್ರೆ ಏನಾಗುತ್ತಾ ಪರಮಾಧಿಕಾರ ಕೂಡ ಶಿಕ್ಷೆ ನೀಡ್ತಕ್ಕಂಥ ಒಂದು ಅವಕಾಶವನ್ನು ನಾವು ಕಾಣ್ಬೋದಾಗುತ್ತಾ ಅಂದ್ರೆ ಶಿಕ್ಷೆ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಅದಕ್ಕಾಗಿ ಪರಮಾಧಿಕಾರ ಏನೂ ಕಾನೂನುಗಳ ರಚನೆ ಮಾಡಿ ಪಾಲನೆ ಮಾಡಬೇಕು ಪಾಲನೆ ಜೊತೆಗೆ ಅವುಗಳಲ್ಲಿ ಉಲ್ಲಂಘಿಸದಂತೆ ನೋಡಿಕೊಳ್ಬೇಕು ಉಲ್ಲಂಘಿಸಿದವ್ರಿಗೆ ಏನು ಮಾಡ್ತಾ ಶಿಕ್ಷೆನ ನೋಡ್ತಕ್ಕಂಥದ್ದನ್ನು ಕಾಣ್ತೀವಿ ನಂತರ ಹಾಗಾದರೆ ಪರಮಾಧಿಕಾರದ ಒಂದು ಮುಖ್ಯವಾಗಿರ್ತಕ್ಕಂಥ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಪರಮಾಧಿಕಾರದ ಬಗ್ಗೆ ಲಕ್ಷಣಗಳ ಬಗ್ಗೆ ನಾವು ಅದ ಒಂದು ಅರ್ಥವನ್ನ ಅಥವಾ ಲಕ್ಷಣವನ್ನ ತಿಳ್ಕೊಂಡ್ಬಿಟ್ರೆ ಪರಮಾಧಿಕಾರ ಏನು ಅನ್ನೋದನ್ನು ನಮ್ಗೆ ತಿ ಅದರಲ್ಲಿ ಬರ್ತಕ್ಕಂಥದ್ದು ಸ್ಥಿರತೆ ಅಂದ್ರೆ ಶಾಶ್ವತ ಅವಿಭಾಜ್ಯತೆ ಸಮಗ್ರತೆ ಅವರ್ಗೀಯತೆ ಮತ್ತು ಸರ್ವವ್ಯಾಪಕತೆ ಮೂಲ ಸ್ವರೂಪವಾಗಿದ್ದು ಈ ಥರದ ಒಂದು ಅಂಶಗಳನ್ನು ನಾವು ಕಾಣ್ತೀವಿ ಹಾಗಾದ್ರೆ ಸ್ಥಿರತೆ ಅಂದ್ರೆ ಏನು ಪರ್ಮನೆಂಟ್ ಅಂತ ಕರಿತೀವಿ ಹೌದಾ ಶಾಶ್ವತವಾಗಿರ್ತಕ್ಕಂಥದ್ದು ಅವಿಭಾಜ್ಯತೆ ಇರ್ಬೋದು ಸಮಗ್ರತೆ ಇರ್ಬೋದು ಅವರ್ಗೀಯತೆ ಇರ್ಬೋದು ಸರ್ವವ್ಯಾಪಕತೆಯನ್ನು ಹೊಂದಿರ್ಬೋದು ಮೂಲ ಸ್ವರೂಪವನ್ನು ಹೊಂದಿದೆ ಅದೇ ರೀತಿಯಾಗಿ ಅದರಲ್ಲಿ ಬರ್ತಕ್ಕಂಥ ಒಂದೊಂದು ವಿಷಯಗಳನ್ನು ನಾವು ಚರ್ಚಿಸ್ತಾ ಹೋಗೋಣ ಅದರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅದು ಸ್ಥಿರತೆ ಅಂತೀವಿ ನಾವು ಶಾಶ್ವತ ಅಂತೀವಿ ಪರಮಾಧಿಕಾರ ಏನೈತಿ ಶಾಶ್ವತವಾಗಿದ್ದು ಅಂದ್ರೆ ಸ್ಥಿರವಾಗಿದ್ದು ಪರಮಾಧಿಕಾರ ರಾಜ್ಯ ಎಲ್ಲಿವರೆಗೆ ಇರ್ತಾ ಅಲ್ಲಿವರೆಗೆ ಅಸ್ತಿತ್ವವಿರುತ್ತಾ ಪರಮಾಧಿಕಾರ ಅಲ್ಲಿವರೆಗೂ ಏನು ಮಾಡಿರ್ತಾ ಅಸ್ತಿತ್ವದಿರ್ತಾ ಅಂದ್ರ ಪರಮಾಧಿಕಾರಕ್ಕೆ ಏನೈತಿ ರಾಜ್ಯದಷ್ಟೇ ಶಾಶ್ವತವಾಗಿರ್ತಕ್ಕಂಥ ಒಂದು ಶಾಶ್ವತ ಸ್ಥಾನವನ್ನು ನಾವು ನೋಡ್ಬೋದು ಸರ್ಕಾರಗಳು ಬದಲಾವಣೆ ಆಗ್ತಾವೋ ಆದರೆ ಪರಮಾಧಿಕಾರ ಎಂದಿಗೂ ಬದಲಾವಣೆ ಆಗುವುದಿಲ್ಲ ಅದಕ್ಕೂ ಕೂಡ ಪರಮಾಧಿಕಾರ ನಾಶವಾಗುವುದಿಲ್ಲ ಸರ್ಕಾರಗಳು ನಾಶವಾಗ್ಬೋದು ಅಂದ್ರೆ ಸರ್ಕಾರಗಳು ಬಿದ್ದು ಹೋಗ್ಬೋದು ಆದರೆ ಪರಮಾಧಿಕಾರ ಬಿದ್ದು ಹೋಗೋದಿಲ್ಲ ಒಂದು ಸರ್ಕಾರ ಅಧಿಕಾರ ಕಳೆದುಕೊಂಡಾಗ ಮತ್ತೊಂದು ಸರ್ಕಾರ ರಚನೆ ಆಗುತ್ತಾ ಆದರೆ ಪರಮಾಧಿಕಾರ ಅಂತಂದ್ರೆ ಇಡೀ ರಾಜ್ಯವೇನಾಗುತ್ತಾ ನಾಶವಾದಂತೆ ಅದಕ್ಕಾಗಿ ಪರಮಾಧಿಕಾರ ಎಂದಿಗೂ ನಾಶವಾಗುವುದಿಲ್ಲ ಆದ್ದರಿಂದ ಪರಮಾಧಿಕಾರ ಯಾವುದೇ ರೀತಿ ಆಗಿರ್ತಕ್ಕಂಥ ಒಂದು ನಿರಂತರವಾಗಿರ್ತಕ್ಕಂಥದ್ದು ನಿರಂತರವಾಗಿ ಪ್ರಕ್ರಿಯೆಯಾಗಿರ್ತಕ್ಕಂಥದ್ದು ಯಾವುದು ಪರಮಾಧಿಕಾರ ಅಂತೀವಿ ಅದು ಯಾವಾಗಲೂ ಸ್ಥಿರತೆಯನ್ನು ಹೊಂದಿರುತ್ತಾ ಯಾವಾಗಲೂ ಒಂದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಾಣ್ತೀವಿ ಅದೇ ರೀತಿಯಾಗಿ ಸರ್ಕಾರ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ರಾಜ್ಯ ಏನಾಗುತ್ತಪ್ಪ ಅಂದ್ರೆ ರಾಜ್ಯ ಒಂದೇಳೆ